ಹಾಯ್ ಹಲೋ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೊ ಕಬಡ್ಡಿಯ ತನ್ನ 12ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಹರಿಯಾಣ ಸ್ಟೀಲರ್ಸ್ ತಂಡದ ವಿರುದ್ಧ ಭರ್ಜರಿ ಕಮ್ಬ್ಯಾಕ್ ಮಾಡಿದೆ. ಸತತ 2 ಸೋಲುಗಳಿಂದ ಕಂಗೆಟ್ಟಿದ್ದ ಬುಲ್ಸ್ ನಿನ್ನೆಯ ಪಂದ್ಯದೊಂದಿಗೆ ಮತ್ತೆ ಕಮ್ಬ್ಯಾಕ್ ಮಾಡಿತು. ಆರಂಭದಿಂದಲೂ ಆಕ್ರಮಣಕಾರಿ ಆಟವಾಡಿದ ಬೆಂಗಳೂರು ಬುಲ್ಸ್ ಯಾವುದೇ ಹಂತದಲ್ಲೂ ಕೂಡ ಹರಿಯಾಣ ತಂಡಕ್ಕೆ ಲೀಡ್ ಬಿಟ್ಟು ಕೊಡದೆ ಭರ್ಜರಿ ಗೆಲುವನ್ನು ಸಾಧಿಸಿತು. ಬೆಂಗಳೂರು ಬುಲ್ಸ್ ಪರ ನೀರಜ್ ಮಿಂಚಿನ ದಾಳಿ ನಡೆಸಿದರು. ಅವರು 9 ಪಾಯಿಂಟ್ಸ್ ಪಡೆದು ಮಿಂಚಿದರು. ಆದರೆ ಭರತ್ ಅವರು 15ಕ್ಕಿಂತಲೂ ಹೆಚ್ಚು ರೈಡ್ ಮಾಡಿ ಕೇವಲ 4 ಪಾಯಿಂಟ್ಸ್ ಪಡೆದರು. ಭರತ್ ಅವರನ್ನು ಪದೇ ಪದೇ ಟ್ಯಾಕಲ್ ಮಾಡಲು ಹರಿಯಾಣ ತಂಡ ಯಶಸ್ವಿಯಾಯಿತು. ಪ್ಲಸ್ ಕೊಂಡಲ್ಲ ಕೂಡ 4 ಪಾಯಿಂಟ್ಸ್ ಪಡೆದರು. ಫ್ರೆಂಡ್ಸ್, ನಮ್ಮ ವಿಡಿಯೋ ಮುಂದುವರ್ಸಕ್ಕಿಂತ ಮುಂಚೆ ನಮ್ಮ ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಆದರೆ ಬೆಂಗಳೂರು ಡಿಫೆಂಡರ್ಗಳು ಹರಿಯಾಣದ ರೈಡರ್ಗಳನ್ನು ಬಾಲ ಬಿಚ್ಚದಂತೆ ನೋಡಿಕೊಂಡರು. ಹಿಂದಿನ 2 ಪಂದ್ಯಗಳಲ್ಲಿ ಡಿಫೆಂಡರ್ಗಳಿಂದ ಸಾಕಷ್ಟು ತಪ್ಪುಗಳು ನಡೆದವು. ಗೆಲ್ಲಬೇಕಾದ ಪಂದ್ಯವನ್ನು ಬುಲ್ಸ್ ಸೋತಿತ್ತು. ಆದರೆ ಈ ಪಂದ್ಯದಲ್ಲಿ ಡಿಫೆಂಡರ್ಗಳಿಗೆ ಪಂದ್ಯದ ಗತಿಯನ್ನು ಬದಲಾಯಿಸಿ ಗೆಲುವನ್ನು ತಂದುಕೊಟ್ಟರು. ಅದರಲ್ಲೂ ನಾಯಕ ಮಹೇಂದರ್ ಹೈಫೈ ಗಳಿಸಿ ಮಿಂಚಿದರು. ಸೌರಭ್ ನಂದಲ್ ಕೂಡ ಉತ್ತಮ ಸಾಥ್ ನೀಡಿದರು. ಈ ಗೆಲುವಿನೊಂದಿಗೆ ಬುಲ್ಸ್ ತಂಡ 12 ಪಂದ್ಯದಿಂದ 41 ಪಾಯಿಂಟ್ಸ್ ಗಳಿಸಿ ಮೊದಲ ಸ್ಥಾನಕ್ಕೆ ಏರಿತ್ತು. ಆದರೆ ಮರು ಪಂದ್ಯದಲ್ಲಿ ತಮಿಳು ತೆಲಿವಾನ್ಸ್ ತಂಡವನ್ನು ಸೋಲಿಸಿದ ಪುಣೆರಿ ಪಲ್ಟನ್ ಮೊದಲ ಸ್ಥಾನಕ್ಕೇರಿತ್ತು. ಪುಣೆರಿ ತಂಡ 12 ಪಂದ್ಯದಿಂದ 43 ಪಾಯಿಂಟ್ಸ್ ಗಳಿಸಿ ಮೊದಲ ಸ್ಥಾನದಲ್ಲಿದೆ. ಪುಣೆರಿಗಿಂತ 2 ಪಾಯಿಂಟ್ಸ್ ಹಿಂದಿರುವ ಬೆಂಗಳೂರು ಬುಲ್ಸ್ 2ನೇ ಸ್ಥಾನದಲ್ಲಿದೆ. ಪಂದ್ಯ ಮುಗಿದ ಬಳಿಕ ಮಾತಾಡಿದ ಬುಲ್ಸ್ ತಂಡದ ಕೋಚ್, ನಮ್ಮ ತಂಡದ ಡಿಫೆಂಡರ್ಗಳು ಹಿಂದಿನ ಪಂದ್ಯಗಳಿಗಿಂತ ಈ ಪಂದ್ಯದಲ್ಲಿ ಚೆನ್ನಾಗಿ ಆಡಿರೋದು, ಇದೇ ರೀತಿ ಮುಂದಿನ ಪಂದ್ಯವನ್ನು ಗೆದ್ದರೆ ನಾವೇ ಚಾಂಪಿಯನ್ ಅಂತ ಹೇಳಿದರು. ಕಣ್ಣೀರ್ ಅವರಿಗೆ ಹಿಂದಿನ ಪಂದ್ಯಗಳಲ್ಲಿ ಡಿಫೆಂಡರ್ಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಈಗ ಡಿಫೆಂಡರ್ಗಳು ಭರ್ಜರಿ ಕಮ್ಬ್ಯಾಕ್ ಮಾಡಿದ್ದು ಸಂತಸವನ್ನು ವ್ಯಕ್ತಪಡಿಸಿದರು. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೀಗೆ ಎಲ್ಲ ಪಂದ್ಯಗಳನ್ನು ಗೆಲ್ಲಲಿ ಅಂತ ಹೇಳ್ತಾ ನಮ್ಮ ಹೇಳಿನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.